ನಾನು ನಿಮ್ಮ ಮೊದಲೇ ಒಂದು ವರ್ಷದಿಂದ ಹೇಳ್ತಾ ಇದ್ದೆ, ಚಿಂತೆ ಮಾಡಬೇಡಿ. ವಿರೋಧ ಪಕ್ಷದವ್ರು ಏನ ಮಾಡ್ಕೊಳ್ಳಿ, 100% ಜೆ ಡಿ ಎಸ್ ಗೆಲ್ತೀವಿ, 100% ಗೆದ್ದೇ ಗೆಲ್ತೀವಿ ಅಂತ ನೀವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಅವರನ್ನು ಮನೆ ಕಳಿಸುವಂತ ಕೆಲಸ ನಾವು ಮಾಡಿದೀವಿ. ಆಗ್ಲೇ ಬಂಧುಗಳೇ ತಿ ಕೊಡ್ಬೇಕು, ಇಲ್ಲಿ ಯಾವ ಒಂದಷ್ಟು ಕಾಗೆ ನರಿಗಳಿದ್ದು ಇಲ್ಲಿ ಭಾಗದಲ್ಲಿ ಅವ್ರು ಆಡಿದ್ದೆ ಆಟ ಮಾಡಿದೆ, ದರ್ಬಾರ್ ಮಾಡಿದೆ, ಗೋಲ್ಮಾಲ್ ಸಾಕು ಸಾಕು. ಆ ಕಾಗೆ ನರಿಗಳಿಗೆ ಅವಕಾಶಗಳಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ 25 ವರ್ಷಗಳ ಕಾಲ ತುಮಕೂರು ಗ್ರಾಮಾಂತರ ಜೆ ಡಿ ಎಸ್ ಭದ್ರಕೋಟೆ ಯಾವುದು ಅನುಮಾನ ಬರಲಿಲ್ಲ. ತದನಂತರ ಇಲ್ಲಿ ನಮ್ಮ ತುಮಕೂರು ಗ್ರಾಮಾಂತರ ಏನಾಗಿದೆ, ಕೆಲವು ಅಧಿಕಾರಿಗಳಿಗೆ ಜಿಟ್ಟಿರ್ಬಿಡಿ, ಚೆನ್ನಾಗಿ ಜಿಟ್ಟು ಕೊಬ್ಬು ಜಾಸ್ತಿ ಆಗ್ಬಿಡಿದೆ. ಅವಕ್ಕೆಲ್ಲ ಏನಾಗ್ತದೆ, ಕೆಲವೆಲ್ಲ ಬಿಡಿಸ್ಬೇಕು ಅಂದ್ರೆ ನಂಗೆ ಟೈಮ್ ಬೇಕಲ್ವಾ. ಇಲ್ಲಿ ಜಾತ್ಯಾತೀತ ಜನತಾಡನ್ನ ನಾವು ಸೃಷ್ಟಿ ಮಾಡಿ ಬರ್ಬೇಕು ಅಂದ್ರೆ ನಮ್ಮ ರೈತರಿಗೋ ಬರುವರ್ಗೋ ಒಂದ್ ತಾಲೂಕ್ ಆಫೀಸ್ಗೋ ಗ್ರಾಮ ಪಂಚಾಯತಿ ಆಫೀಸ್ಗೋ ಎಲ್ಲ ಹೋದಾಗ ಒಂದ್ ಗೌರವ ಸಿಗ್ಬೇಕು ಅಂದ್ರೆ ಈ ಕಬ್ಬು ಜಾಸ್ತಿ ಆಗೈತಲ್ಲ, ಕಬ್ಬು ಅವ್ರು ಕಮ್ಮಿ ಆಗ್ಬೇಕಲ್ವಾ, ಅದಕ್ಕೆ ಕಮ್ಮಿ ಮಾಡ್ತಾ ಇದೀನಿ ಸ್ವಲ್ಪ ಬೆಟ್ಟು. ಈ ರಾಜ್ಯದ 6.5 ಕೋಟಿ ಜನ ಇವತ್ತು ಏನ್ ಆಸೆ ಇಟ್ಕೊಂಡಿದ್ರು, ಇಡೀ ಕರ್ನಾಟಕದಲ್ಲಿ ಒಂದ್ ಆಸೆ ಇಟ್ಟಿದ್ರು, ಕುಮಾರಸ್ವಾಮಿ ಏನನ್ನಾಗ್ಲಿ ಮುಖ್ಯಮಂತ್ರಿ ಆಗ್ಬೇಕು, ರೈತರು ಬದುಕಬೇಕು ಅಂದ್ರೆ ಒಂದೇ ಅಜೆಂಡಾ, ಅದು ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅಂತ. ಇವತ್ ನಿಮ್ಮೆಲ್ಲರೂ ಆಸೆ ಆಕಾಂಕ್ಷೆಗಳನ್ನ ಇವತ್ತು ಈ ರಾಜ್ಯದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ರಿ. ಏನ್ ಮಾಡ್ತೀರಿ, ಜನ ಬಂದು 113 ಕೊಡಿ, 113 ಎಂ ಎಲ್ ಎ ನಮ್ ಕೈ, ಸಿಂಗಲ್ ಗವರ್ಮೆಂಟ್ ನಮ್ ಕೈ ಕೊಡಿ, ಇಡೀ ದೇಶ ನೋಡಬೇಕು ಅಂತ ಉತ್ತಮವಾದಂತ ಒಂದು ಸರ್ಕಾರ ಕೊಡ್ತೀವಿ ಅಂತ ಜನರಲ್ಲಿ ಕೇಳ್ಕೊಂಡ್ವಿ. ಆದ್ರೂ ಕೂಡ ಜನ 37 ಸೀಟ್ಗೆ ನಮ್ಮನ್ನ ಸೀಮಿತ ಮಾಡಬೇಕಾಯ್ತು ಈ ರಾಜ್ಯದಲ್ಲಿ, ನೋಡಿ ನೀವು ನೋಡ್ತಾ ಇದ್ದೀರಿ. ಆದ್ರೂ ಕೂಡ ಇವತ್ತು ಅನಿರೀಕ್ಷಿತವಾಗಿ ಕಾಂಗ್ರೆಸ್ನವರೇ ಮುಂದಕ್ಕೆ ಬಂದು ಸರ್ಕಾರ ರಚನೆ ಮಾಡಿ ಅಂತ ಹೇಳಿ ನೀವೇ ಮುಖ್ಯಮಂತ್ರಿ ಆಗಿ ಅಂತೇಳಿ ಕಾಂಗ್ರೆಸ್ನವ್ರು ಒತ್ತಾಯ ಮೇಲೆ ಇವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು, ಎಲ್ಲರೂ ಆಶೀರ್ವಾದದಿಂದ ಇವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆಗವ್ರೆ. ಆದ್ರೂ ಕೂಡ ಏನಾಗ್ತದೆ, ಕಾಂಗ್ರೆಸ್ ಅವ್ರದ್ದು ಪ್ರಣಾಳಿಕೆ ಐತೆ, ಅವ್ರ ಹಿಂದೆ ಮಾಡಿದಂತ ಯೋಜನೆಗಳು ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಕುಮಾರಣ್ಣ ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳುವಂಥದ್ದು, ಮತ್ತೆ ಗರ್ಭಿಣಿಯರಿಗೆ 8,000 ಕೊಡ್ತೀವಿ ಅಂತ ಹೇಳಿದಂಥದ್ದು, ಓಲ್ಡ್ ಏಜ್ ಪೆನ್ಷನ್ ವಯಸ್ಸಾದವ್ರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳನ್ನ ಕುಮಾರಣ್ಣ ಮಾತು ಕೊಟ್ಟಂಗೆ 100% ಮುಂದಿನ ಬಜೆಟ್ ನಲ್ಲಿ 100% ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅನುಮಾನ ಬೇಡ, ಈ ರೈತರು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತೇನು ಕುಮಾರಣ್ಣ ಅವ್ರು ಮಾತು ಕೊಟ್ಟಂಗೆ 100% ಸಾಲ ಮನ್ನಾ ಆಗಿ ಆಗ್ತದೆ, ರೈತರು ಯಾವುದೇ ಕಾರಣಕ್ಕೂ ನೆಮ್ಮದಿ ಜೀವನ ಮಾಡ್ಕೊಂಡಿರಿ ಅಂತ ಕೂಡ ಒಂದು ಮಾತು ಹೇಳಕ್ ಬಯಸ್ತೀನಿ ನಿಮಗೆ. ಜೊತೆಯಲ್ಲಿ